ಅಧ್ಯಾಯ ಬೆಳಕು. ಈ ಮೇಲಿನ ಸನ್ನಿವೇಶಗಳಲ್ಲಿ ಏನನ್ನು ಗಮನಿಸುವಿರಿ? ಸೊ ನೋಡ್ತಾ ಇದ್ದೇವೆ ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ಸುಂದರವಾದಂತಹ ಒಂದು ಪರಿಸರವನ್ನು ನಾವು ಕಾಣ್ತಾ ಇದ್ದೇವೆ. ಇವೆಲ್ಲವನ್ನು ನೋಡಲು ನಮಗೆ ಏನು ಬೇಕು? ಹೌದು, ಪ್ರಕೃತಿ ಎಷ್ಟು ಸುಂದರ ಮತ್ತು ವರ್ಣಮಯ ಅನ್ನಿಸುತ್ತದೆ ಅಲ್ಲವೇ? ವಸ್ತುಗಳನ್ನು ನೋಡಲು ಬರೀ ಕಣ್ಣಿದ್ದರೆ ಸಾಕೆ? ಆದರೆ ಕತ್ತಲೆ ಕೋಣೆಯಲ್ಲಿರುವ ವಸ್ತುಗಳನ್ನು ನೋಡಲು ಸಾಧ್ಯವಾಗಬೇಕಿತ್ತಲ್ವೇ? ವಸ್ತುಗಳು ನೋಡಲು ಕಣ್ಣಿನೊಂದಿಗೆ ನಮಗೆ ಏನು ಬೇಕು? ಹೌದು, ನಮಗೆ ಬೆಳಕು ಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಬೇಕಾದ್ರೆ ಈ ಒಂದು ಅಧ್ಯಾಯದಲ್ಲಿ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯುವ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಪುನರ್ಮನನ ಮಾಡಿಕೊಳ್ಳಿ ಮೊದಲು ಕಲಿತಂತಹ ಕೆಲವೊಂದು ಪ್ರಶ್ನೆಗಳನ್ನು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ತಿರಲ್ವಾ? ಕೆಲವು ಬೆಳಕಿನ ಮೂಲಗಳನ್ನು ಪಟ್ಟಿ ಮಾಡೋಣವೇ? ನೋಡ್ತಾ ಇದ್ದೀವಿ, ಸೂರ್ಯ, ಮೇಣದ ಬತ್ತಿ, ದೀಪ, ನೋಡ್ತೇವೆ ಮಿಂಚು, ಟಾರ್ಚ್, ಮತ್ತು ಮಿಣುಕುಳ ಇತ್ಯಾದಿ. ಬೆಳಕು ಅಂದರೆ ನಾವು ಸೂರ್ಯನನ್ನು ನೆನಪಿಸ್ಕೊಳ್ತೇವೆ ಅಲ್ವೇ? ಹೌದು, ಇಂತಹ ಸೌರ ಬೆಳಕಿನ ಶಕ್ತಿಯಲ್ಲಿ ನಾವು ನೋಡಲು ಸಾಧ್ಯವಾಗುತ್ತಿರುವುದು ಕೇವಲ ಒಂದು ಭಾಗವೆನ್ನುವುದು ನಿಮಗೆ ತಿಳಿದಿದೆಯೇ? ಕಣ್ಣು ಮತ್ತು ಬೆಳಕು ಇವೆರಡರಿದ್ದರೆ ವಸ್ತುಗಳು ನೋಡಬಹುದೇ? ಆಲೋಚಿಸಿ ವಿದ್ಯಾರ್ಥಿಗಳೇ, ಇಲ್ಲ, ನೋಡಲು ಸಾಧ್ಯವಿಲ್ಲ. ಆಶ್ಚರ್ಯವಾಯಿತೇ? ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಬೇಕೆಂದು ನಮಗೆ ಕುತೂಹಲವಲ್ವೇ? ಹಾಗಾದರೆ ಬನ್ನಿ ತಿಳಿಯೋಣ. ಬೆಳಕಿನ ಪ್ರತಿಫಲನ, ರಿಫ್ಲೆಕ್ಷನ್ ಆಫ್ ಲೈಟ್. ಸೊ ಪ್ರತಿಫಲನ ಎರಡು ನಿಯಮಗಳಿವೆ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ನೋಡ್ತಾ ಇದ್ದೀವಿ ಇದರಲ್ಲಿ, ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತೆ. ಅವು ಕಾಣ್ತಾ ಇದ್ದೀರಿ, ಇನ್ಸಿಡೆಂಟ್ ರೇ ಇಸ್ ಈಕ್ವಲ್ ಟು ರಿಫ್ಲೆಕ್ಟೆಡ್ ರೇ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಮುಂದಿನಲ್ಲಿ ಪ್ರತಿಫಲನದ ಮೇಲ್ಮೈಗಳೆದ ಲಂಬ, ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ ಅಂತಕ್ಕಂಥದ್ದು ಇದು ಪ್ರತಿಫಲನದ ಎರಡನೇ ನಿಯಮ ಆಗಿದೆ ಆತ್ಮ ವಿದ್ಯಾರ್ಥಿಗಳೇ. ಸೊ ಸಮತಲ ದರ್ಪಣ ಅಂತ ಬರ್ತದೆ. ಸೊ ರಿಫ್ಲೆಕ್ಷನ್ ಆಫ್ ಲೈಟ್ ಫ್ರಮ್ ಸ್ಮೂತ್ ಆ್ಯಂಡ್ ಹೈಲಿ ಪಾಲಿಶ್ಡ್ ಸರ್ಫೇಸಸ್. ಸೊ ಇಲ್ಲಿ ಉತ್ತಮವಾದಂತಹ ತಾವು ಚಿತ್ರಗಳನ್ನು ಕೂಡ ಕಾಣ್ತಾ ಇದ್ದೀರಿ ಆತ್ಮೀಯರೇ, ಎಷ್ಟು ಸುಂದರವಾದಂಥ ಚಿತ್ರಗಳು ಕಾಣ್ತಾ ಇದ್ದೀರಿ. ಒಂದು ಸಮತಲ ದರ್ಪಣದ ಮೇಲೆ ಉಂಟಾಗುವ ಪ್ರತಿಫಲನವನ್ನು ಬಿಂಬ ಅಥವಾ ಇಮೇಜ್ ಎಂದು ಕರೀತಾರೆ. ಸ್ಮರಿಸಿಕೊಳ್ಳಿ, ಸಮತಲ ದರ್ಪಣ ಪ್ರತಿಬಿಂಬ ಲಕ್ಷಣಗಳೇನು? ಸಮತಲ ದರ್ಪಣದಲ್ಲಿ ಪ್ರತಿಬಿಂಬ ಹೇಗೆ ಉಂಟಾಗುತ್ತದೆ, ಪ್ರತಿಬಿಂಬದ ಲಕ್ಷಣಗಳೇನು? ನೋಡ್ತಾ ಇದ್ದೀವಿ, ಒಂದು ಸುಂದರವಾದ ಚಿತ್ರ ಕಾಣ್ತಾ ಇದ್ದೀರಿ ಆತ್ಮೀಯರೇ. ಸಮತಲ ದರ್ಪಣದಲ್ಲಿ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ನೇರವಾಗಿರುತ್ತದೆ. ಸೊ ನೋಡ್ತಾ ಇದ್ದೀರಿ, ಮನುಷ್ಯನ ಚಿತ್ರ, ಅಲ್ಲಿ ಸಮಾನದಂಥ ಒಂದು ಚಿತ್ರ ಇದೆ, ಆದರೆ ಮಿಥ್ಯ ಮತ್ತು ನೇರವಾಗಿರ್ತದೆ. ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಅಲ್ಲಿ ಸಮನಾಗಿರ್ತದೆ. ಸೊ ನೋಡ್ತಾ ಇದ್ದೀರಿ, ಪ್ಲೇನ್ ಆಫ್ ಮಿರರ್, ವಸ್ತು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿದೆಯೋ ಅಷ್ಟು ದೂರದಲ್ಲಿ ದರ್ಪಣದ ಹಿಂದೆ ಕೂಡ ಪ್ರತಿಬಿಂಬ ಉಂಟಾಗ್ತದೆ. ಸೊ ನೋಡ್ತಾ ಇದ್ದೀರಿ, ಅಲ್ಲಿ ಅಲ್ಲಿ STAR ಬರ್ತಕ್ಕಂಥದ್ದು ಅಲ್ಲಿ ಸಮನಾಗಿ ಕಾಣ್ತಾ ಇದೆ. ಇದಲ್ಲದೆ ಪ್ರತಿಬಿಂಬವು ಪಾರ್ಶ್ವಪಲಟ ಹೊಂದಿರುತ್ತದೆ. ಸೊ ಇಲ್ಲಿ ಒಂದು ಚಟುವಟಿಕೆ ಮಾಡೋಣ ಆತ್ಮೀಯರೇ. ಹೆಚ್ಚು ಹೊಳಪುಳ್ಳ ಒಂದು ದೊಡ್ಡ ಚಮಚವನ್ನು ತೆಗೆದುಕೊಳ್ಳಿ ವಿದ್ಯಾರ್ಥಿಗಳೇ. ಅದರ ವಕ್ರ ಮೇಲ್ಮೈಯಲ್ಲಿ ನಿಮ್ಮ ಮುಖ ನೋಡಲು ಪ್ರಯತ್ನ ಮಾಡಿ. ಸೊ ನೋಡ್ತಾ ಇದ್ದೀರಿ, ಇಲ್ಲಿ ಒಂದು ವಿದ್ಯಾರ್ಥಿಯ ಒಂದು ಮುಖ ಕಾಣ್ತಾ ಇದೆ ಈ ಒಂದು ಚಮಚದಲ್ಲಿ. ನೀವು ಪ್ರತಿಬಿಂಬವನ್ನು ಕಂಡಿರಾ? ಅದು ಚಿಕ್ಕದಾಗಿದೆಯೋ ಅದು ದೊಡ್ಡದಾಗಿದೆಯೋ ಹೇಳ್ತೀರಾ? ಚಮಚವನ್ನು ನಿಧಾನವಾಗಿ ನಿಮ್ಮ ಮುಖದ ದೂರ ತೆಗೆದುಕೊಂಡು ಹೋಗಿ ಪ್ರತಿಬಿಂಬವನ್ನು ಗಮನಿಸಿ ಅದು ಹೇಗೆ ಬದಲಾಗ್ತದೆ. ಚಮಚವನ್ನು ತಿರುಗಿಸಿ ಮತ್ತೆ ಇದೇ ಚಟುವಟಿಕೆಯನ್ನು ಪುನರಾವರ್ತಿಸಿ. ಈಗ ಪ್ರತಿಬಿಂಬ ಹೇಗೆ ಕಾಣಿಸ್ತಾ ಇದೆ ಮಕ್ಕಳೇ? ಎರಡು ಮೇಲ್ಮೈಗಳ ಮೇಲಿನ ಪ್ರತಿಬಿಂಬ ಲಕ್ಷಣಗಳನ್ನು ಹೋಲಿಸಿ ನೋಡಿ. ಸೊ ಗೋಲೀಯ ದರ್ಪಣಗಳು ಹೊಳಪುಳ್ಳ ಚಮಚದ ವಕ್ರ ಮೇಲ್ಮೈಯನ್ನು ವಕ್ರ ದರ್ಪಣವಾಗಿ ಇಲ್ಲಿ ಪರಿಗಣಿಸಬಹುದಾಗಿದೆ. ಈ ದರ್ಪಣಗಳು ಅದರ ಪ್ರತಿಬಿಂಬಿಸುವ ಮೇಲ್ಮೈಗಳು ಗೋಲಾಕೃತಿಯನ್ನು ಹೊಂದಿದ್ದು ಈ ಥರ ದರ್ಪಣಗಳನ್ನು ನಾವು ಗೋಲೀಯ ದರ್ಪಣಗಳೆಂದು ಕರೆಯಲಾಗ್ತದೆ. ಸೊ ನೋಡ್ತಾ ಇದ್ದೀರಿ, ಒಂದು ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ, ಗೋಲೀಯ ದರ್ಪಣಗಳು ಕಾಣ್ತಾ ಇದ್ದೀರಿ. ಸೊ ಗೋಲೀಯ ದರ್ಪಣಗಳಲ್ಲಿ ವಿಧಗಳು ನೋಡಿದಾಗ ಎರಡು ವಿಧಗಳಿವೆ, ಒಂದು ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ. ಸೊ ನೋಡ್ತಾ ಇದ್ದೀವಿ, ಕರ್ಡ್ ಮಿರರ್ಸ್ ಅಂತಕ್ಕಂಥದ್ದು, ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ಸ್ ಅಂತ ಎರಡು ವಿಧದಲ್ಲಿ ಬರ್ತವೆ. ಹಾಗಾದರೆ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯುವ ನಿಮ್ನ ದರ್ಪಣ ಅಂದರೆ ಏನು?
ಗೋಲೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೆ ಒಳಮುಖವಾಗಿ ಬಾಗಿದ್ದರೆ ಅದರ ಗೋಳದ ಕೇಂದ್ರದ ಕಡೆಗೆ ಮುಖ ಮಾಡಿದ್ದರೆ ಅದನ್ನು ನಾವು ನಿಮ್ಮ ದರ್ಪಣ ಎಂದು ಕರೆಯುತ್ತೇವೆ. ಹಾಗಾದರೆ ಪೀನ ದರ್ಪಣ ಅಂದರೆ ಏನು ವಿದ್ಯಾರ್ಥಿಗಳೇ? ಗೋಲೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೆ ಹೊರಮುಖವಾಗಿ ಬಾಗಿದ್ದರೆ ಅದನ್ನು ನಾವು ಪೀನ ದರ್ಪಣ ಎಂದು ಕರೆಯುತ್ತೇವೆ. ಗೋಲೀಯ ದರ್ಪಣದ ಬಗ್ಗೆ ಕೆಲವು ಮುಖ್ಯ ಪದಗಳು ತಾವು ತಿಳಿಯಲೇಬೇಕು. ಸೊ ನೋಡ್ತಾ ಚಿತ್ರದ ಗಮನಿಸ್ತಾ ಇದ್ದೀರಿ, ಇಲ್ಲಿ ನೋಡ್ತಾ ಇದ್ದೀರಿ, ಇದರಲ್ಲಿ ತಾವು ಸೊ ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ, ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಪಿ ಅಂತಕ್ಕಂಥದ್ದು ಇಲ್ಲಿದೆ. ಸೊ ಪಿ ಅಂದರೆ ಏನು? ಪೋಲ್. ಪೋಲ್ ಅಂದರೆ ಕನ್ನಡದಲ್ಲಿ ದರ್ಪಣ ಧ್ರುವ ಎಂದು ಕರೀತಾರೆ. ಸೊ ನಂತರ ಇಲ್ಲಿ ಸಿ ಅಂದರೆ ವಕ್ರತಾ ತ್ರಿಕೇಂದ್ರ, ವಕ್ರತಾ ಕೇಂದ್ರ ಇಲ್ಲಿ ತಾವು ಕಾಣ್ತಾ ಇದ್ದೀರಿ. ಸೊ ಇದರ ಒಂದು ವಕ್ರತಾ ಕೇಂದ್ರ ನೋಡ್ತಾ ಇದ್ದೀರಿ, ಇದರಲ್ಲಿ ಸಿ ಅಂತ ಕರಿತೇವೆ, ಅದಕ್ಕೆ ಸೆಂಟ್ರ್ ಆಫ್ ಕರ್ವೇಚರ್ ಅಂತ ಕರಿತಾ ಇದ್ದೀವಿ. ಸೊ ಪಿ ಟು ಸಿ ಏನಿದೆ ಅದು? ಪಿ ಟು ಸಿ ವಕ್ರತಾ ತ್ರಿಜ್ಯ, ಅದಕ್ಕೆ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರೀತಾರೆ. ಸೊ ಎ ಇದೆ ಇಲ್ಲಿ, ಎಯಿಂದ ಬಿಗೆ ಅಪ್ ಟು ಇಷ್ಟು, ಎಯಿಂದ ಬಿಗೆ ಇದು ಪ್ರಧಾನಾಕ್ಷ ಅಂತ ಇದಕ್ಕೆ ಕರೀತಾರೆ, ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರೀತಾರೆ. ಸೊ ಕ್ಯಾಪಿಟಲ್ ಎಫ್, ಕ್ಯಾಪಿಟಲ್ ಎಫ್ ಮತ್ತು ಸ್ಮಾಲ್ ಎಫ್ ಭಾಳ ಕನ್ಫ್ಯೂಸ್ ಆಗ್ತದೆ ವಿದ್ಯಾರ್ಥಿಗಳು, ನೆನಪಿಡ್ಬೇಕು ತಾವು. ಕ್ಯಾಪಿಟಲ್ ಎಫ್ ಅಂದರೆ ಇಲ್ಲಿ ಸಂಗಮ ಬಿಂದು, ಸಂಗಮ ಬಿಂದು ಅಂತ ಕರೀತಾರೆ, ಪ್ರಿನ್ಸಿಪಲ್ ಫೋಕಸ್ ಅಂತ ಕರೀತಾರೆ. ಸೊ ಕ್ಯಾಪಿಟಲ್ ಪಿ ಟು ಕ್ಯಾಪಿಟಲ್ ಎಫ್ ಅಂತ ಕರಿತೀವಿ ಅಂದರೆ ನಾವು ಸಂಗಮ ದೂರ, ಈ ಪೋಲ್ದಿಂದ ಇರತಕ್ಕಂತಹ ಈ ಕ್ಯಾಪಿಟಲ್ ಎಫ್ಗೆ ಇರ್ತಕ್ಕಂಥ ದೂರಕ್ಕೆ ಕರಿತೀವಿ ಅಂದರೆ ಸಂಗಮ ದೂರ ಅಂತ ಕರಿತೀವಿ, ಇದಕ್ಕೆ ಫೋಕಲ್ ಲೆಂತ್ ಅಂತ ಕರೀತಾರೆ, ಸ್ಮಾಲ್ ಎಫ್ ಅಂತದಕ್ಕೆ ಕರೀತಾರೆ. ಸೊ ಇಲ್ಲಿಂದ ಇಲ್ಲಿಗೆ ದೂರ ಸ್ಮಾಲ್ ಎಫ್ ಅಂತೇಳಿ ನಾವು ಬರೀಬೇಕು. ಸೊ ಕ್ಯಾಪಿಟಲ್ ಎಮ್ ಟು ಕ್ಯಾಪಿಟಲ್ ಎನ್ ಇಲ್ಲಿಂದ ಇಲ್ಲಿಗೆ ನೋಡ್ತಾ ಇದ್ದೀರಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು, ನಿಮಗೆ ಸುಲಭವಾಗಿ ಕಾಣ್ತಾ ಇದ್ದೀನಿ ಇಲ್ಲಿ. ಸೊ ಇದಕ್ಕೆ ಹಿಂಗೆ ಕರೀತಾರಪ್ಪ ಅಂದರೆ ದ್ವಿತೀಯ ರಂಧ್ರ, ಇದಕ್ಕೆ ಅಪಾರ್ಚರ್ ಅಂತದಕ್ಕೆ ಕರೀತಾರೆ. ಸೊ ಈ ಮುಖ್ಯವಾದ ಪದಗಳು ನೆನಪಿಟ್ಟರೆ ಮುಂದೆ ಆ ಒಂದು ಆ ಗೋಳಿಯ ದರ್ಪಣದಲ್ಲಿ ಹಾಕ್ತಕ್ಕಂಥ ಕೆಲವೊಂದು ರೇ ಡೈಗ್ರಾಮ್ಗಳನ್ನ ಹಾಕಲಿಕ್ಕೆ ನಿಮಗೆ ಬಹಳ ಉತ್ತಮವಾದಂಥ ಒಂದು ಸಹಾಯ ತಮಗೆ ಲಭ್ಯವಾಗ್ತದೆ. ಸೊ ಗೋಲೀಯ ದರ್ಪಣದ ಬಗ್ಗೆ ಕೆಲವು ಮುಖ್ಯ ಪದಗಳು, ದರ್ಪಣ ಧ್ರುವ ಮತ್ತೊಂದು ಸರಿ ತಿಳಿಸ್ತಾ ಇದ್ದೀನಿ. ದರ್ಪಣ ಧ್ರುವ ಎಂದು ಕರೆಯಲ್ಪಡುವ ಒಂದು ಬಿಂದುವು ಗೋಲಾಕಾರದ ಪ್ರತಿಫಲಿಸುವ ಮೇಲ್ಮೈಗೆ ಕೇಂದ್ರವಾಗಿದೆ. ದರ್ಪಣ ಧ್ರುವವನ್ನು ಸಾಮಾನ್ಯವಾಗಿ ಕ್ಯಾಪಿಟಲ್ ಪಿ ಅಕ್ಷರದಿಂದ ಸೂಚಿಸುವರು. ನೋಡ್ತಾ ಇದ್ದೀವಿ ಪೋಲ್. ವಕ್ರತಾ ಕೇಂದ್ರ ಗೋಲೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸುತ್ತದೆ. ಈ ಗೋಳವು ಕೇಂದ್ರವನ್ನು ಹೊಂದಿದೆ. ಈ ಕೇಂದ್ರದ ಬಿಂದುವನ್ನು ಗೋಲೀಯ ದರ್ಪಣದ ವಕ್ರತಾ ಕೇಂದ್ರ ಎಂದು ಕರೀತಾರೆ. ಇದನ್ನು ಸಿ ಐ ಕ್ಯಾಪಿಟಲ್ ಸಿ ಎಕ್ಸ್ ಎಂದು ಗುರುತಿಸುವರು. ವಕ್ರತ ಕೇಂದ್ರವು ದರ್ಪಣ ಒಂದು ಭಾಗವಲ್ಲ, ಇದು ಪ್ರತಿಫಲಿಸುವ ಮೇಲ್ಮೈ ಹೊರಭಾಗದಲ್ಲಿರುತ್ತದೆ. ನಿನ್ನ ದರ್ಪಣದಲ್ಲಿ ವಕ್ರತ ಕೇಂದ್ರವು ಅದರ ಮುಂಭಾಗದಲ್ಲಿ ಇರುತ್ತದೆ, ಆದರೆ ಪಿನ ದರ್ಪಣದಲ್ಲಿ ವಕ್ರತ ಕೇಂದ್ರ ಅದರ ಹಿಂಭಾಗದಲ್ಲಿ ಇರುತ್ತದೆ ಅಂತ ಗೊತ್ತಾಗಬೇಕು. ವಕ್ರತಾ ತ್ರಿಜ್ಯ ಗೋಲೀಯ ದರ್ಪಣದ ಪ್ರತಿಫಲಿಸುವ ಭಾಗವನ್ನು ಹೊಂದಿರುವ ಗೋಳದ ತ್ರಿಜ್ಯವನ್ನು ವಕ್ರತ ತ್ರಿಜ್ಯ ಎಂದು ಕರೆಯುತ್ತಾರೆ. ಇದು ಕ್ಯಾಪಿಟಲ್ ಆರ್ ಅಕ್ಷರದಿಂದ ಪ್ರತಿನಿಧಿಸುತ್ತಾರೆ. ಪ್ರಧಾನಾಕ್ಷ ಪ್ರಿನ್ಸಿಪಲ್ ಆಫ್ ಎಕ್ಸ್ ಅಂತ ಕರಿತೀವಿ. ಇಲ್ಲಿ ಎ ಬಿ ನೋಡ್ತಾ ಇದ್ದೀವಿ, ಪ್ರಧಾನಾಕ್ಷ ಇದೆ ಇದು. ಸಂಗಮ ಬಿಂದು ಎರಡು ದರ್ಪಣಗಳ ತನ್ನದೇ ಆದ ಸಂಗಮ ಬಿಂದುವಿನ ವ್ಯಾಖ್ಯಾನವನ್ನು ಹೊಂದಿದೆ. ಸೊ ಸಂಗಮ ಬಿಂದು ನೋಡ್ತಾ ಇದ್ದೀವಿ, ಪ್ರಿನ್ಸಿಪಲ್ ಆಫ್ ಫೋಕ್ಸ್ ಅಂತ ಕರಿತೀವಿ. ಪ್ರತಿಫಲಿತ ಎಲ್ಲ ಕಿರಣಗಳು ದರ್ಪಣದ ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಲ್ಲಿ ಸಂಧಿಸ್ತಾರೆ. ನೋಡಿ ಕ್ಯಾಪಿಟಲ್ ಎಫ್ ಕಾಣ್ತಾ ಇದ್ದೀವಿ, ಅದರಲ್ಲಿ ಎಲ್ಲ ಒಂದು ಕಿರಣಗಳು ಅಲ್ಲಿ ಸಂಧಿಸುತ್ತವೆ. ಇದನ್ನು ನಾವು ಸಂಗಮ ಬಿಂದು ಪ್ರಿನ್ಸಿಪಲ್ ಆಫ್ ಫೋಕಸ್ ಅಂತ ಕರಿತಾ ಇದ್ದೇವೆ. ನಿಮ್ಮ ದರ್ಪಣದಲ್ಲಿ ಈ ಬಿಂದುವನ್ನು ನಿರ್ಮಿತ ದರ್ಪಣದ ಸಂಗಮ ಬಿಂದು ಎಂದು ಕರೀತಾರೆ. ಪಿನ ದರ್ಪಣದಲ್ಲಿ ಕೂಡ ಕಾಣ್ತಾ ಇದ್ದೀವಿ, ಪ್ರತಿಫಲಿಸುವ ಕಿರಣಗಳು ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಲ್ಲಿ ಬಂದಂತೆ ಭಾಸವಾಗ್ತಾ ಇವೆ, ಇಲ್ಲಿ ಭಾಸವಾಗ್ತಾ ಇವೆ. ಸೊ ಸಂಗಮ ಬಿಂದುವನ್ನು ಕ್ಯಾಪಿಟಲ್ ಎಫ್ ಅಕ್ಷರಿಂದ ಇಲ್ಲಿ ಸೂಚಿಸ್ತಾರೆ. ಸಂಗಮ ಬಿಂದು ನೋಡ್ತಾ ಇದ್ದೀವಿ, ಸ್ಮಾಲ್ ಎಫ್ ಅನ್ನು ಸೂಚಿಸ್ತಾ ಇದ್ದಾರೆ. ಗೋಲೀಯ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರವನ್ನು ಸಂಗಮ ದೂರ ಎಂದು ಕರೀತಾರೆ. ದ್ವಿತೀಯ ರಂಧ್ರನ ಆಲ್ರೆಡಿ ನೋಡಿದ್ದೀವಿ ನಾವು. ಸೊ ಈ ಒಂದು ಮಾಹಿತಿ ತಮಗಾಗಿ. ಸೊ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗೆ ಮತ್ತು ಟೆಕ್ನಾಲಜಿಗೆ ಚಾನಲ್ಸ್ ಕೊಂಡ್ರೆ ಆದ ಮೇಲೆ ಧನ್ಯವಾದಗಳು, ಶುಭ ದಿನ.